ಇದೆ ಸಂದರ್ಭ ಈ ಲೋಕಸಭಾ ಇಲೆಕ್ಷನ್ ಸಂದರ್ಭದಲ್ಲಿ 15 ಲಕ್ಷ ತರ್ತೀವಿ, 2 ಕೋಟಿ ಉದ್ಯೋಗ ಯಾರಿಗೆ ಕೊಡ್ತೀವಿ, ನಿಮ್ಮ ಮಗಗೆ ಕೊಡ್ತೀವಿ, ನಿಮ್ಮ ಮಗಳಿಗೆ ಕೊಡ್ತೀವಿ ಅಂತ ಹೇಳಿ ಕಪ್ಪು ಹಣ ಹೊರಗಡೆಯಿಂದ ತಗೊಂಡು ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿ 10 ವರ್ಷ ಆಗಿದೆ. ಇನ್ನು 15 ಪೈಸ ಕೂಡ ಯಾರ ಅಕೌಂಟ್ಗೆ ಬಂದಿಲ್ಲ. ಬಂದಿದೆ? ತಾಯಿ ಒಂದು ನಿಮಿಷ, ಬಂದಿದೆ? ನನಗೆ ಈ ಹೆಣ್ಮಕ್ಳು ಕಡೆಯಿಂದ ಬೇಕು. ಬಂದಿದೆ ತಾಯಿ? ಮತ್ತೆ ಕಾಂಗ್ರೆಸ್ ಸರ್ಕಾರ ಕಳೆದು 10 ತಿಂಗಳದು, ಬಿಜೆಪಿ ಕೇಂದ್ರ ಸರ್ಕಾರ 10 ವರ್ಷದ ಕೆಲಸ. 10 ತಿಂಗಳಲ್ಲಿ ಕಳೆದು ಸುಮಾರು 8 ತಿಂಗಳಿಂದ ನಿಮ್ ಎಲ್ಲರಿಗೆ ಅಕೌಂಟ್ಗೆ 2000 ಸಿಗ್ತಾ ಇದೆ, ನೇರವಾಗಿ ಸಿಗ್ತಾ ಇದೆ, ಹೌದಾ ಇಲ್ವಾ? ಮತ್ತೆ ಯಾರ ಮೇಲೆ ವಿಶ್ವಾಸ ಇಟ್ಕೋಬೇಕು? ಮಾತು ಕೊಟ್ಟಿದ್ದೀವಿ, ಮಾಡಿ ತೋರಿಸಿದ್ದೀವಿ, ಈಗ ಮತ್ತೆ ಒಮ್ಮೆ ಸತಿ ಮಾತು ಕೊಡ್ತಾ ಇದ್ದೀವಿ, ಮಾಡಿ ತೋರಿಸ್ತೀವಿ ಅಂತ ವಿಶ್ವಾಸ ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷ ಮೇಲೆ ಇದೆ, ಕಾಂಗ್ರೆಸ್ ನಾಯಕರ ಮೇಲೆ ಇದೆ. ಸಾಕಾಗಿದೆ, 10 ವರ್ಷದಿಂದ ಎಲ್ಲ ಸುಳ್ಳು ಭರೋಸೆ, ಸುಳ್ಳು ಮಾಹಿತಿ, ಬೆಂಕಿ ಹಾಕೋದು, ಹಿಂದುತ್ವ ದಾರಿ ತೋರಿಸಿ, ಸುಮ್ಮನೆ ಜಾತಿ ಧರ್ಮ ಅಲ್ಲಿ ಮಾತಾಡಿ. ಮುನ್ನೆ ತಾನೇ ಮೋದಿ ಸಾಹೇಬ್ರು ಇಲ್ಲಿ ಸಿರಿಸಿ ಎಲ್ಲ ಬಂದು ಏನು ಕೆಲಸ ಮಾಡಿದ್ದಾರೆ ಅಂತ ಏನು ಏನು ಒಂಚೂರು ಮಾತಾಡಲಿಕ್ಕೆ ಅವರಿಗೆ ಬರಲಿಲ್ಲ. ಇವರು ಹಿಂದುತ್ವ ಮೇಲೆ ಹೇಳ್ತಾರೆ, ಹಿಂದುತ್ವ ಬಗ್ಗೆ ಹೇಳ್ತಾರೆ, ರಾಮ ಉಪಯೋಗ ಮಾಡ್ತಾರೆ, ಆದರೆ ನಮ್ಮ ಸಿರಿಸಿ ಮಾರಿಕಂಬ ದೇವಿ ಹೆಸರು ಕೂಡ ಸರಿಯಾಗಿ ಮೋದಿ ಸಾಹೇಬ್ರಿಗೆ ತಗೊಳ್ಳಿಕ್ಕೆ ಬರಲಿಲ್ಲ ಅಂತ ಅವ್ರದ್ದು ಹೃದಯದಿಂದ ಏನು ದೇವರು ಧರ್ಮ ಮಾಡ್ತಾರೆ ಅಂತ ಆ ದೇವಿ ಹೆಸರು ಕೂಡ ಆ ಪುಣ್ಯಾತ್ಮಗೆ ಸರಿಯಾಗಿ ಮಾತಾಡಲಿಕ್ಕೆ ಓದಲಿಕ್ಕೆ ಬರಲಿಲ್ಲ ಅಂದರೆ ಆ ಪುಣ್ಯಾತ್ಮ ಏನು ನ್ಯಾಯ ಕೊಡ್ತಾರೆ ನಮ್ಮ ಕಾರವಾರ ಕ್ಷೇತ್ರಕ್ಕೆ ಅಂತ ಪ್ರಶ್ನೆ ಪ್ರತಿಯೊಂದು ಕಾರವಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಒಬ್ಬರು ಮನುಷ್ಯಗೆ ಬರ್ತಾ ಇದೆ. ಇವತ್ತು 2-3 ದಿವಸ ಆಗಿದೆ ಅಷ್ಟೇ, ಆದರೆ ಕೂಡ ಸಾಕಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಎಷ್ಟು ನಮ್ಮ ಕಾರವಾರದ್ದು ನಾವು ನೋಡಿ, ನಿಮ್ಮ ಊರ್ದು ನೋಡಿ, ನಿಮ್ಮ ತಾಲೂಕದ್ದು ನೋಡಿ, ಎಷ್ಟು ಚೆನ್ನಾಗಿ ಬೀಚ್ ಇದೆ, ಅದು ಕೂಡ ಮಾರಾಟ ಮಾಡಿ ಸೀ ವರ್ಲ್ಡಿಂದ ಹಾಕಿ ಏನು ಒಂದು ಜಾಬ್ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಜನರಿಗೆ ಆಗಲಿಲ್ಲ. ಕೊಟ್ಟಿದ್ದಾರೆ ಯಾರಿಗೆ ಜಾಬ್? ಉಲ್ಟಾ ನಮ್ಮದೇ ಜಮೀನು ತಗೊಂಡು ನಮಗೆ ಅಷ್ಟು ಎಷ್ಟು ದುಡ್ಡು ಕೊಡಬೇಕಾಗಿತ್ತು ಅಷ್ಟು ದುಡ್ಡು ಕೂಡ ಕೊಟ್ಟಿಲ್ಲ, ನಮ್ಮ ಮಕ್ಕಳಿಗೆ ಜಾಬ್ ಕೂಡ ಕೊಟ್ಟಿಲ್ಲ, ನಮ್ಮ ಲ್ಯಾಂಡ್ ಕೂಡ ಹೋಯಿತು, ಎಲ್ಲ ಹಾಳ ಮಾಡಿ ಹಂಗೆ ಚಪ್ಪಾಳಿ ಹೊಡಿಲಿಕ್ಕೆ ಕೂತಿದ್ದೀವಿ. ಈಗ ಏನು ಹೇಳ್ತಾ ಇದ್ದಾರೆ, ಏನು ಬೇಡ, ಒಂದು ಹೊಸ ಜುಗ್ಲ ತರಬೇಕು, ನಾ ಇಲೆಕ್ಷನ್ ಬಂದಿದೆ ಅಂತ ಏನಂತ ಹೇಳಬೇಕು ನಾ ಜನರಿಗೆ? ಎಲ್ಲರಿಗೆ ಮೋದಿ ನಮಸ್ಕಾರ ಹೇಳಿ ಅಂತ ಹೇಳಿ ಹೋಗಿದ್ದಾರೆ ಪುಣ್ಯಾತ್ಮ. ಈಗ ಕರೋನಾ ಸಂದರ್ಭದಲ್ಲಿ ಏನು ಹೇಳಿದ್ರು, ತಟ್ಟೆ ಒಡೀರಿ ಕರೋನಾ ಹೋಗ್ತದೆ ಅಂತ. ನಾವು ಎಲ್ಲರೂ ಜೋರಾಗಿ ತಟ್ಟೆ ಒಂದಂತ ಒಂದು ಟಿ ವಿಯಲ್ಲಿ ನೋಡ್ತಾ ಇದ್ರೆ ಹೋಯ್ತು ಕರೋನಾ, ಆ ದೀಪ ಹಂಚಿ ಅಂತ ಹೇಳಿದ್ರು, ಹೋಯ್ತು ಕರೋನಾ ಮಾಡಿದೀವಿ. ಯಾಕೆಂದ್ರೆ ಪ್ರಧಾನಿ ಮೇಲೆ ಗೌರವ ಇರ್ತಕ್ಕಂಥ ನಮ್ಮ ಭಾರತ ದೇಶದ ಎಲ್ಲ ನಾಗರಿಕರು ಮಾಡಿದ್ದಾರೆ. ಈಗ ಹೊಸ ಜುಮ್ಲ ಏನಂತ, ದೀಪ ಆಯಿತು, ತಟ್ಟೆ ಆಯಿತು, ಈಗ ನಮಸ್ಕಾರ ಅಂತ. ಮೋದಿ ಸಾಹೇಬ್ರೇ, ನಮಗೆ ಅತಿಕ್ರಮಣ ವಿಷಯ ನಡೀತಾ ಇದೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ, ಏನು ಮಾಡ್ತೀರಾ? 1,25,000 ಅಪ್ಲಿಕೇಶನ್ಸ್ ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಇದೆ, ಏನು ಮಾಡ್ತೀರಾ? ಮೋದಿ ನಮಸ್ಕಾರ, ಸೀಬಡಿಯಿಂದ ನಮ್ಮ ಕಾರವಾರ ಜನ ಸಾಯ್ತಾ ಇದ್ದಾರೆ, ಏನು ಮಾಡ್ತೀರಾ ಮೋದಿ ಸಾಹೇಬ್ರೇ? ಮೋದಿ ನಮಸ್ಕಾರ, ಉತ್ತರ ಏನಿಲ್ಲ. ನಮಸ್ಕಾರ ಸರ್, ನಿಮ್ಮ ಸಾಕ್ಷಿ ಮಲ್ಲಿಕ್ ಅವರು ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್, ನಿಮ್ಮ ಮಂತ್ರಿ ಮೇಲೆ ಅವ್ಮ ದೌರ್ಜನ್ಯ ಮಾಡಿದ್ದಾರೆ ಅಂತ ನಿಮ್ಮ ಮಂತ್ರಿಗಳು ಒಂದು ರಾಜೀನಾಮೆ ಕೊಡ್ತಾ ಇಲ್ಲ, ಏನು ಮಾಡಬೇಕು ಸರ್? ಮೋದಿ ನಮಸ್ಕಾರ, ಆಗ್ತದೆ ನಮಸ್ಕಾರ ಮಾಡಿದರೆ ಮನೆ ನಡೆಸ್ತದೆ? ಅದಕ್ಕೆ ಈಗ ಉಜ್ವಲ ಸ್ಕೀಮ್ ಬಗ್ಗೆ ಕೂಡ ನಿಮ್ಮ ಎಲ್ಲರಿಗೆ ಗೊತ್ತು, 400 ಗ್ಯಾಸ್ ಇದ್ದಾಗ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ 450 ಆಗಿದ್ಮೇಲೆ ಇದೇ ಸ್ಮೃತಿ ಇರಾನಿ ರಸ್ತೆ ಮೇಲೆ ಬಂದು ಅಡುಗೆ ಮಾಡಿ ಏನು ಹೇಳಿದರು, ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ನಮ್ಮ ಹೆಣ್ಮಕ್ಳು ಸಾಯ್ತಾ ಇದ್ದಾರೆ, 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ. ಈಗ ಗ್ಯಾಸ್ ಏನಿದೆ,
ಹನ್ನೊಂದು ನೂರ ಐವತ್ತು. ಈಗ ಎಲ್ಲಿದ್ದಾರೆ ಸ್ಮೃತಿ ಇರಾನಿ? ಯಾರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಅಲ್ವಾ? ಎಂ ಪಿ ಇರ್ತಕ್ಕಂತ ನಿಮ್ ಧ್ವನಿಯಾಗಿ ಪಾರ್ಲಮೆಂಟ್ ಅಲ್ಲಿ ಒಂದ್ ಶಬ್ದ ಹೆಣ್ಮಕ್ಳಿಗೋಸ್ಕರ ಮಾತಾಡಿಲ್ಲ. ಇವರೇ ಮಂತ್ರಿ, ಇವರೇ ಪ್ರಧಾನಿ, ಮತ್ತೆ ಒಮ್ಮೆ ಸತಿ ಬಿಜೆಪಿಗೆ ಮತ ಹಾಕ್ಬೇಕು ನಾವು ಎಲ್ಲರೂ. ಉಜ್ವಲ ಸ್ಕೀಮ್ ತಂದಿದ್ರು.